ಹೆಜ್ಜೆ ಒಂದು ಇಂಚು ಒಂದು ಆಕ್ಷನ್ ಇಲ್ಲ. ಆದ್ದರಿಂದ ಇದು ಅನರ್ಹ ಸರ್ಕಾರ. ಅವರು ಈಗಿನ ಮುಖ್ಯಮಂತ್ರಿ ಅಂತೂ ಅತ್ಯಂತ ದುರ್ಬಲ ಒಬ್ಬ ಮುಖ್ಯಮಂತ್ರಿ. ಅವರು ಯಾವ ಹತೋಟಿ, ಯಾವ ಮಂತ್ರಿಗಳ ಮೇಲೆ, ಯಾವ ಶಾಸಕರ ಮೇಲೆ ಯಾವ ಹತೋಟಿ ಕೂಡ ಇದೆ. ಇದು ಗಣಿಗಾರಿಕೆ, ಗಣಿಗಾರಿಕೆಯಲ್ಲಂತೂ ಹುಚ್ಚಾಪಟ್ಟೆ ಇವತ್ತು. ಇದು ನೀವು ನೋಡ್ತಾ ಇದ್ದೀರಿ ಇಲ್ಲಿ ಕಾಡ ಚಿಕ್ಕಬಳ್ಳಾಪುರ ಇಲ್ಲೇ ಇರೋದು. ಆದ್ದರಿಂದ ಇವತ್ತು ದಿಕ್ಕು ಅರಾಜಕತೆ ರೀತಿಯಲ್ಲಿ ಕರಪ್ಷನ್ ಆಕಾಶದಷ್ಟು ಹೋಗ್ಬಿಟ್ಟಿದೆ. ಆದ್ದರಿಂದ ಇದನ್ನು ನಾವು ಒಂದು ಕಟ್ಟುನಿಟ್ಟಾದಂಥ ಲೋಕಾಯುಕ್ತ ಇಲ್ಲಿ ಬರಬೇಕು, ಕೇಂದ್ರದಲ್ಲಿ ಲೋಕಪಾಲ್ ಬರಬೇಕು. ಅದೇ ಪ್ರಕಾರ ಇಲ್ಲಿ ಕಟ್ಟುನಿಟ್ಟಾದಂಥ ಕಾನೂನು ನಾವು ಏನು ಮಾಡಿ ನಾನು ಮಾಡಿದ್ದೆಲ್ಲ ನಾನು ತೋರಿಸಿದೆ. ಇದರಲ್ಲಿ ಯಾವ ಸಿಸ್ಟಮ್ನಲ್ಲಿ ಮಾಡಿದರೆ ಇವತ್ತು ಕರಪ್ಷನ್ ಒಂದು ಪೈಸೆ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾವು ತೋರಿಸಿದ್ದೇವೆ. ಮಾಡಿಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರಗಳು ಮಾಡಿದೆ, ಅದಂತಾಗಲಿ. ಆದ್ದರಿಂದ ಈಗಿನ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ ಆಗಿದೆ. ಮುಖ್ಯಮಂತ್ರಿಗಳಿಗೆ ಯಾವ ಹತೋಟಿನೂ ಇಲ್ಲ. ಎಲ್ಲಿ ಯಾವ ವಿಭಾಗದಲ್ಲಿ ಯಾವ ಇಲಾಖೆಯಲ್ಲಿ ಯಾವ ಅಧಿಕಾರಿಗಳು ಎಲ್ಲಿ ಅಥವಾ ಯಾವ ಮಂತ್ರಿಗಳು ಅಥವಾ ಯಾವ ಶಾಸಕರು ಶಾಸಕಿಯರು ಎಷ್ಟು ಹಣ ವಸೂಲು ಮಾಡ್ತಾ ಇದ್ದಾರೆ, ಹೇಗೆ ಅಧಿಕಾರ ದುರುಪಯೋಗ ಇದೆ, ಇದು ಕೈತಪ್ಪಿ ಹೋಗಿದೆ. ಪೂರ್ತಿ ಕೈತಪ್ಪಿ. ಇಡೀ ಲೋಕಸಭೆ ಗ್ರಾಮ ಪಂಚಾಯತ್ ವಹಿಸಿ ಅನುಕೂಲ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ಈ ತಿಂಗಳ ಅಂತ್ಯದಿಂದ ನಾನು ಈ ಟೂರನ್ನು ಪ್ರತಿ ಪಂಚಾಯತ್ಗೆ ಹೋಗ್ತೇನೆ. ಎಲ್ಲ ಮುಖಂಡರನ್ನು ಕರ್ಕೊಂಡು ಹೋಗಿ ನಾವು ಪಕ್ಷವನ್ನು ಇಲ್ಲಿ ಪುನಃಸಂಘಟನೆ ಮಾಡ್ತೀವಿ. ಈಗಾಗಲೇ ನಮ್ಮ ಪಕ್ಷದ ಚುನಾವಣೆ ಇದ್ದದ್ರಿಂದ ಒಂದೆರಡು ತಿಂಗಳು ನಮಗೇನು ಹೆಚ್ಚು ಪಕ್ಷದ ಚಟುವಟಿಕೆಯನ್ನು ಸಂಘಟನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈಗ ಚುನಾವಣೆ ಆಗಿದೆ, ಪಕ್ಷದ ಚುನಾವಣೆ ಇನ್ನೂ ಚಟುವಟಿಕೆ ಪ್ರಾರಂಭ ಆಗ್ತದೆ. ಎಲ್ಲ ನಾಯಕತ್ವ ಇದ್ದೇ ಇದೆ. ಕಾಂಗ್ರೆಸ್ನಲ್ಲಿ ಇದ್ದಷ್ಟು ನಾಯಕತ್ವ ಇರಲಿ ಇಲ್ಲ. ಅವರಲ್ಲಿ ಒಬ್ಬರು ಇಬ್ಬರು ಫಿಟ್ ಇಲ್ಲ ಮುಖ್ಯಮಂತ್ರಿ ಆಗಲಿಕ್ಕೆ. ನಮ್ಮಲ್ಲೊಂದು 10 ಜನ ಮುಖ್ಯಮಂತ್ರಿ ಆಗುವಂಥ ಪೂರ್ತಿ ಅರ್ಹತೆ ಉಳ್ಳಂಥ ನಾಯಕರು ನಮ್ಮಲ್ಲಿದ್ದಾರೆ. ಅದು ಯಾಕಂದರೆ ಇದೊಂದು ದೊಡ್ಡ ಪಕ್ಷ, ಇದೊಂದು ದೊಡ್ಡ ಸಂಘಟನೆ, ಇದೊಂದು ರಾಷ್ಟ್ರೀಯ ಚಳವಳಿಯ ಪಕ್ಷದು. ಆದ್ದರಿಂದ ಅದರಲ್ಲಿ ಯಾವ ಕ್ಷೇತ್ರದಲ್ಲಾಗಲಿ ನಾಯಕತ್ವ ಇಲ್ಲದಿಲ್ಲ ಗೆಲ್ಲುವಂಥ ಪ್ರಶ್ನೆನೇ ಇಲ್ಲ. ನಾಯಕತ್ವ ಎಲ್ಲಾದರೂ ಇದ್ದರೆ ಅದು ಬರೀ ಕರಪ್ಟ್ ನಾಯಕತ್ವ ಬೇಡ ನಮಗೆ. ನಾಯಕತ್ವ ಅಂತೇಳಿದರೆ ಕರಪ್ಟ್ ನಾಯಕತ್ವ ಬೇಡ ನಮಗೆ. ಒಳ್ಳೆಯ ನಾಯಕತ್ವ ಬೇಕು, ಆ ಯೋಗ್ಯತೆ ಉಳ್ಳಂಥ ನಾಯಕತ್ವ ನಮ್ಮಲ್ಲಿದೆ. ಇದು ಜಲಧಾರೆ ಏನಂತೇಳಿ, ಇದು ಜಲಧಾರೆ ಇದ್ದ ಜಲಧಾರೆಯನ್ನು ನೇಮಾವತಿ ನದಿಯನ್ನು ಬರೀ ಹೊಳೆ ನರಸೀಪುರಕ್ಕೆ ಮಾತ್ರ ಸೀಮಿತಗೊಳಿಸಿದರು ಯಾರು, ನಮ್ಮ JDS ನಾಯಕರು. ನಾನು ಹಾಗೆ ಮಾಡಲಿಲ್ಲ. ಇಡೀ ಇದನ್ನು ಹೇಮಾವತಿಯ ನೀರನ್ನು ಚಂದ್ರಾಯಪಟ್ಟ ತುಮಕೂರು ಎಲ್ಲ ಇಲ್ಲಿಗೆ ಹರಿಯುವಾಗ ಅಲ್ಲಿ ತಡೆ ಹಾಕಿದರು. ಚಂದ್ರಾಯಪಟ್ಟಣದಲ್ಲಿ ಬಾಗೂರು ನವಿಲೆ ಕಣಿವೆಯಲ್ಲಿ ನಿಂತಿತ್ತು ನೀರು 18 ವರ್ಷಗಳ ಕಾಲ ಹೇಮಾವತಿ ನೀರು. ಅದನ್ನು ಬಿಡಿಸಿ ನಾವು ತುಮಕೂರಿಗೆ, ತಿಪ್ಪೂರಿಗೆ, ನೆಲಮಂಗಲಕ್ಕೆ, ನಾಗಮಂಗಲಕ್ಕೆ ಅಲ್ಲೆಲ್ಲ ನಾವು ಹರಿಸಿದ್ದು. ನಾಗಮಂಗಲಕ್ಕೆ ಹರಿಸಿದ್ದೆ. ಇದು ಮಾಡಿದ್ದು ನಾವು 18 ವರ್ಷಗಳ ಕಾಲ. ಅಲ್ಮಟ್ಟಿ ಡ್ಯಾಮ್, ಕೃಷ್ಣಾ ನದಿಯ ಅಲ್ಮಟ್ಟಿ ಡ್ಯಾಮು ಅದು ಹಾಗೇ ನಿಂತಿತ್ತು. ಎಷ್ಟು ತಡ ಇದು ನಮ್ಮ ಫೌಂಡೇಶನ್ ಸ್ಕೂಲನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 66ನಲ್ಲಿ ಮಾಡಿದ್ರು. ಆಮೇಲೆ ಒಂದು ಕಲ್ಲಿಟ್ಟಿರಲಿಲ್ಲ. ನಾನು ಮುಖ್ಯಮಂತ್ರಿ ಆದಮೇಲೆ ಅದಕ್ಕೆ 518 ಮೀಟರ್ ಏರಿಸಿ ಮತ್ತೊಂದು 5 ಮೀಟರ್ ಗೇಟ್ ಹಾಕಲಿಕ್ಕೆ ನಾನು ಎಲ್ಲ ಸಿದ್ಧತೆಯನ್ನು ಮಾಡಿದ್ದೇನೆ.